ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಸುದ್ದಿ ವಿಶೇಷ. ಶಿವಾನಂದ್ ಭಾರತೀ ನಗರದ 40 ಅಸಂಘಟಿತ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ವಸತಿ ಸೌಲಭ್ಯಗಳ ಕಲ್ಪಿಸಿ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ವೇದಿಕೆ ಮನವಿ. ಸ್ಥಳ ಬೈಲುಂಗಲ್ ಶಿವಾನಂದ್ ಭಾರತೀ ನಗರ. ಹೌದು, ಬೆಳಗಾವಿ ಜಿಲ್ಲೆಯ ಬೈಲುಂಗಲ್ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಶಿವಾನಂದ್ ಭಾರತೀ ನಗರದಲ್ಲಿ ಕಳೆದ 50 ವರ್ಷಗಳಿಂದ ವಾಸವಾಗಿರುವ ಅಸಂಘಟಿತ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಹಿತರಕ್ಷಣಾ ವೇದಿಕೆ ಮಹಿಳಾ ಘಟಕ ಮನವಿ ಮಾಡಿಕೊಂಡಿತು. ಕಳೆದ 50 ವರ್ಷಗಳಿಂದ ದಿನನಿತ್ಯ ಕೂಲಿ ಮಾಡಿ 50 ಹೆಚ್ಚು ಅಸಂಘಟಿತ ಕಾರ್ಮಿಕ ಕುಟುಂಬಗಳು ಯಾವುದೇ ಸ್ವಂತ ಮನೆಯಿಲ್ಲದೆ ಜೋಪಡಿಗಳು ಹಾಗೂ ಗುಡಿಸಲುಗಳಲ್ಲಿ ವಾಸವಾಗಿವೆ. ಜನಪ್ರತಿನಿಧಿಗಳು ಪ್ರತಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಮಾತು ಕೊಟ್ಟು ಹೋಗುತ್ತಾರೆ ವಿನ ಇಲ್ಲಿವರೆಗೆ ವಸತಿ ಸೌಲಭ್ಯಗಳು ಕಲ್ಪಿಸಿಲ್ಲ. ಈ ಬಗ್ಗೆ ಸ್ಥಳೀಯ ಪುರಸಭೆ ಇಲಾಖೆಯವರು ಹಾಗೂ ಜನಪ್ರತಿನಿಧಿಗಳು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಇಂದು ರಾಜ್ಯ ಮಾಧ್ಯಮ ವಕ್ತಾರರಾದ ಬಸವರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರೈತ ಹಿತರಕ್ಷಣಾ ಮಹಿಳಾ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈಗಾದ್ರೆ ಇಲ್ಲಿರ್ತಕ್ಕಂಥ ನಿವಾಸಿಗಳ ಪರಿಸ್ಥಿತಿ ಏನು, ಅವ್ರು ಜೀವನ ಮಾಡಿದಂಗೆ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಏನು ಬೈಲಂಗ್ಲ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮತ್ತು ಬೈಲಂಗ್ಲ ಕ್ಷೇತ್ರದ ಶಾಸಕರಾದ ಮಾನ್ಯ ಮಾಂತೇಶಣ್ಣ ಕೌಶಲ್ಯರಿಯವರು ಮತ್ತು ಸಂಸದರಾದ ಸುರೇಶ್ ಅಂಗಡಿಯವರು ದಯವಿಟ್ಟು ಕೂಡಲೇ ಇಲ್ಲಿರ್ತಕ್ಕಂಥ ಬೈಲಂಗ್ಲ ತಾಲೂಕಿನ ಆ ಶಿವನಂದ ಭಾರತೀ ನಗರದ ಎಲ್ಲ ಮಹಿಳಾ ಸಹೋದರಿಗೆ ಮತ್ತು ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಸರ್ಕಾರದ ಅಧೀನದಲ್ಲಿ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ.